ನಿಯಮಿತವಾಗಿ ಅಂದರೆ ಕೇವಲ ಒಂದು ಗಂಟೆ ಅಥವಾ ಅರ್ಧ ಗಂಟೆಯ ಅಂತರದಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವರು ಯಾವುದೋ ಒಂದು ಸಮಸ್ಯೆಗೆ ತುತ್ತಾಗಿದ್ದಾರೆ ಅಂತಲೇ ಅರ್ಥ. ಇನ್ನು ಇದಕ್ಕೆ ಕಾರಣಗಳು ಏನು ಎಂಬುದನ್ನು ಇದೀಗ ಈ ವಿಡಿಯೋದಲ್ಲಿ ಹೇಳ್ತೀವಿ, ಕೇಳಿ. ಹೆಚ್ಚಾಗಿ ಪುರುಷರು ಮೂತ್ರ ವಿಸರ್ಜನೆ ಮಾಡಲು ಮೊದಲ ಆದ್ಯತೆ ಅಂತ ಹೇಳಿದ್ರೆ ಡಯಾಬಿಟಿಕ್ಸ್. ಹೌದು, ಮಧುಮೇಹ ಇರುವವರು ಹೆಚ್ಚಾಗಿ ಮೂತ್ರ ವಿಸರ್ಜನೆಯನ್ನು ಮಾಡಲು ಬಯಸ್ತಾರೆ. ಇನ್ನು ಅವರ ಒಂದು ದೈಹಿಕ ಗುಣಲಕ್ಷಣಗಳು ಅದಕ್ಕೆ ಸ್ಪಂದಿಸುತ್ತೆ. ಇನ್ನು ಎರಡನೇದಾಗಿ ಮೂತ್ರಕೋಶದ ಕ್ಯಾನ್ಸರ್. ಹೌದು, ಒಂದು ವೇಳೆ ಮೂತ್ರಕೋಶದ ಕ್ಯಾನ್ಸರ್ ಇದ್ದಲ್ಲೂ ಸಹ ಇಂತಹ ಒಂದು ಸಮಸ್ಯೆ ಎದುರಾಗುತ್ತೆ ಅಂತ ವೈದ್ಯ ನಿಪುಣರು ತಿಳಿಸ್ತಾರೆ. ಅದಷ್ಟೇ ಅಲ್ಲದೆ ಜನನಾಂಗದ ಕ್ಯಾನ್ಸರ್ನಿಂದಲೂ ಸಹ ಒಮ್ಮೆ ಈ ಒಂದು ಸಮಸ್ಯೆ ತಲೆಯೊಡ್ಡುತ್ತೆ. ಹಾಗಾಗಿ ಪದೇ ಪದೇ ಅವರು ಮೂತ್ರ ವಿಸರ್ಜನೆ ಮಾಡಬೇಕು ಎನ್ನುವ ಒಂದು ಹಂಬಲಾಹ ತೊರೆಯುತ್ತಿರುತ್ತೆ. ಇನ್ನು ಬಹುಮುಖ್ಯವಾಗಿರೋದು ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್. ಹೌದು, ಈ ಒಂದು ಇನ್ಫೆಕ್ಷನ್ ಆದಾಗಲೂ ಸಹ ಬಹಳಷ್ಟು ಮಂದಿ ಹೆಚ್ಚಿನ ಬಾರಿ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಬಯಸ್ತಾರೆ. ಹಾಗಾಗಿ ಈ ಕೂಡಲೇ ಇಂತಹ ಸಮಸ್ಯೆಗಳು ನಿಮಗಿದ್ರೆ ಶೀಘ್ರವೇ ವೈದ್ಯರನ್ನ ಭೇಟಿಯಾಗುವುದು ಸೂಕ್ತ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.